ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ನಾಪತ್ತಾಗಿದ್ದ ಬೆಂಜ್ ಲಾರಿ ಚಾಲಕ ಪತ್ತೆಯಾಗಿರುವಂತಹ ಸುಳಿವು ಈಗ ಸಿಕ್ಕಿರುವಂತದ್ದು. ಈಗಾಗಲೇ ಏನು ಶಿರೂರು ಗುಡ್ಡ ಕುಸಿತದ ಏನು ನದಿಯ ದಂಡೆಯಿಂದ 20 ಮೀಟರ್ ಅಂತರದಲ್ಲಿ ಈ ಲಾರಿ ಪತ್ತೆಯಾಗಿರುವುದೆಂದು ಹೇಳಲಾಗ್ತಿದೆ. ಈಗ ನಾವು ನದಿ ದಡದಲ್ಲಿ ಇದ್ದೇವೆ. ನದಿ ದಡದಿಂದ 20 ಮೀಟರ್ ಅಂತರದಲ್ಲಿ ಈ ಒಂದು ಲಾರಿ ಪತ್ತೆಯಾಗಿದೆ. ಈಗ ಇವತ್ತು ಏನು ಬೂಮ್ ಬೊಗ್ಲೈನ್ ಮೂಲಕ ಇವತ್ತು ಕಾರ್ಯಾಚರಣೆ ಆರಂಭಿಸಲಾಗಿತ್ತು. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈಗ ಬೆಳಗ್ಗೆಯಿಂದಲೂ ಯಾವುದೇ ಕುರು ಪತ್ತೆಯಾಗಿರಲಿಲ್ಲ. ಆದರೆ ಈಗ ಸಂಜೆ ಹೊತ್ತಿಗೆ ಈ ಒಂದು ಕುರು ಪತ್ತೆಯಾಗಿದೆ ಅನ್ನೋದು ಮಾಹಿತಿ ತಿಳಿದು ಬಂದಿರುವುದು. ಈಗಾಗಲೇ ಈ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ಕೂಡ ಬಂದು ಪರಿಶೀಲನೆ ನಡೆಸಿ ತಳಿದ್ದಾರೆ. ಯಾಕಂತಂದರೆ ಕಳೆದ 9 ದಿನಗಳಿಂದಲೂ ಕೂಡ ಈ ಒಂದು ಲಾರಿ ಹಾಗೂ ಇನ್ನುಳಿದ ಮೃತದೇಹಗಳಿಗಾಗಿ ಶೋಧ ಕಾರ್ಯ ನಡೀತಾ ಇತ್ತು. ಲಾರಿಯಲ್ಲಿದ್ದ ಚಾಲಕದ ಅರ್ಜುನ್ ಕೂಡ ಪತ್ತೆಯಾಗಿರಲಿಲ್ಲ. ಹೀಗಾಗಿ ಸಾಕಷ್ಟು ಯಂತ್ರೋಪಕರಣಗಳ ಮೂಲಕ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಇವತ್ತು ಸ್ಥಳೀಯ ಶಾಸಕರಾದಂಥ ಸತೀಶ್ ಸಾಲರು ಏನು ಬೂಮ್ ಪೊಗ್ಲೈನ್ ಮೂಲಕ ಒಂದು ತಂದು ಇವತ್ತು ಏನು ಸುಮಾರು 60 ಅಡಿ ಆಳದವರೆಗೂ ಕೂಡ ಈ ಒಂದು ಬೂಮ್ ಪೊಗ್ಲೈನ್ ಅಲ್ಲಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಇತ್ತು. ಹೀಗಾಗಿ ಇವತ್ತು ಆ ಕಾರ್ಯಾಚರಣೆ ಸಂದರ್ಭದಲ್ಲಿ ಈಗ ಸಂಜೆ ಹೊತ್ತಿನಲ್ಲಿ ಈ ಒಂದು ಪೊಗ್ಲೈನ್ಗೆ ಲಭ್ಯ ಇರುವಂಥದ್ದು. ಯಾಕಂದರೆ ಅಲ್ಲಿ ಏನು ಮೆಟಲ್ ಒಂದು ಕಬ್ಬಿಣದ ಅಂಶವನ್ನು ಈಗ ಪೊಗ್ಲೈನ್ಗೆ ಸಿಕ್ಕಿರುವಂಥ ಮಾಹಿತಿ ಲಭ್ಯ ಆಗ್ತಿರೋದು. ಹೀಗಾಗಿ ಏನು ಶೋಧ ಕಾರ್ಯ ಕೂಡ ಮುಂದುವರಿಸಲಾಗ್ತದೆ. ಈಗಾಗಲೇ NDRF ಹಾಗೂ SDRFದೊಂದಿಗೆ ನೌಕಾಪಡೆಯ ಮುಳುಗು ತಜ್ಞರು ಕೂಡ ಏನು ಬಿಡ್ಬಿಟ್ಟಿರೋದು, ಅವರು ಕೂಡ ಈ ಒಂದು ಶೋಧ ಕಾರ್ಯದಲ್ಲಿ ಕೈ ಜೋಡಿಸಿರುವಂಥದ್ದು. ಇನ್ನು ಆ ರಾತ್ರಿ ಆದರೂ ಕೂಡ ಏನು ಕಾರ್ಯಾಚರಣೆ ಮುಂದುವರಿಸುವ ಸಾಧ್ಯತೆ ಇದೆ. ಈಗಾಗಲೇ ಜಿಲ್ಲಾಡಳಿತ ಕೂಡ ಅದಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಶಿಧರತೆ, ಪ್ರಶಾಂತ್ ಮಹಾಲೆ, ಕರಾವಳಿ ಮುಂಜಾವ್ ಡಿಜಿಟಲ್, ಅಂಕೋಲಾ.